ಒಂದ್ ಕಡೆ ಅವರ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಜನ ಯದುವೀರ್ ಒಡೆಯರ್ ಮತ್ತೆ ಪ್ರಮೋದಯ ದೇವಿ ಒಡೆಯರ್ ತುಂಬಾ ಖುಷಿ ಆಗ್ತಾ ಇದೆ. ಇಂಟರ್ನ್ಯಾಷನಲ್ ಯೋಗ ಡೇ ದಿನ ಮೋದಿ ಅವ್ರ ಜೊತೆ ಮತ್ತೆ ಯದುವೀರ್ ಒಡೆಯರ್ ಮತ್ತೆ ಪ್ರಮೋದಯ ದೇವಿ ಒಡೆಯರ್ ಎಲ್ಲರೂ ಇದ್ರು, ನಮ್ ಯೋಗ ಕ್ಲಾಸ್ ಅವ್ರ ಎಲ್ರು ಮತ್ತೆ ಪ್ಯಾಲೇಸ್ ಅಲ್ಲಿ ಮಾಡ್ತಿರೋದು ತುಂಬಾ ಖುಷಿ ತಂದ್ಕೊಟ್ಟಿದೆ ನಮ್ಗೆ. ನನಗೂ ಅಷ್ಟೇ ತುಂಬಾ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಟೈಮ್ ಮೋದಿ ಅವ್ರ ಜೊತೆ ಯೋಗ ಮಾಡಿದಂತೂ ಇಟ್ಸ್ ಅಮೇಝಿಂಗ್ ಅಂತ ಅನ್ಕೋತೆ. ಅದು ಇಂಟರ್ನ್ಯಾಷನಲ್ ಯೋಗ ಡೇ ದಿನ ಮೋದಿ ಅವ್ರ ಜೊತೆ ಯೋಗದಲ್ಲಿ ಭಾಗವಹಿಸಿ ತುಂಬಾ ಖುಷಿ ಆಯ್ತು. ನಾವೆಲ್ಲ ಶಿಕ್ಷಕರು ಜೊತೆಗೆ ತುಂಬಾ ಖುಷಿ ಆಯ್ತು. ಎಷ್ಟು ಅನುಭವ ಅಂದ್ರೆ ಅದು ಹೇಳ್ಕೊಳ್ಳೋಕಾಲ ಅಮೇಝಿಂಗ್. ಒಂದೇ ಮಾತರಂ, ತುಂಬಾ ಚೆನ್ನಾಗಿ ನಡೆಯಿತು ಯೋಗ ಇವತ್ತಿನ ದಿವಸ. ತುಂಬಾ ಸಂತೋಷ ಆಯಿತು. ಇದು ಯಾವತ್ತು ಮರೆಯಲಾರದ ಇನ್ಸಿಡೆಂಟ್ ಇದು. ಮೋದಿಯವ್ರನ್ನ ನೋಡಿ ತುಂಬಾ ಹರ್ಷ ಆಯಿತು. ನಾವು ಪುಣ್ಯ ಮಾಡಿದೀವಿ ಈ ನೆಲದಲ್ಲಿ ಯೋಗನ ಮಾಡೋದಕ್ಕೆ ಅಂತ ಹೇಳ್ತೀನಿ. ತುಂಬಾ ಸಂತೋಷ ಆಯಿತು. ಇವತ್ತು ನಿಜವಾಗ್ಲು 8ನೇ ಇದಕ್ಕೆ ಬಂದಿದ್ದು. ನಮಗೆ ಸುಮಾರು ವರ್ಷದಿಂದ ಕಾಯ್ತಾ ಇದ್ದೀವಿ ನಾವು ಕರ್ನಾಟಕದಲ್ಲಿ ಆಗಿದ್ದು, ಅದರಲ್ಲಿ ಮೈಸೂರು ಆಗಿದ್ದು ನಮಗೆ ತುಂಬ ಸಂತೋಷವಾಯಿತು. ಆಮೇಲೆ ನಮಗೆ ಮೊದಲೇ ಎಲ್ಲ ಟ್ರೈನಿಂಗ್ ಕೊಟ್ಟಂಗೆ ಆಗಿತ್ತಾದ್ರೂ ಸುಮ್ಮ ಮೋದಿಯವ್ರ ಜೊತೆಗೆ ಮಾಡಿದ್ದು ತುಂಬ ನಮಗೆ ಮತ್ತೆ ರೀಶಕ್ತಿ ಬಂತು. ನಮಗೆ ತುಂಬ ಸಂತೋಷ, ತುಂಬ ಖುಷಿ ಆಯಿತು. ಇಲ್ಲಿ ತುಂಬ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇಲ್ಲಿ ಈ ಕಾರ್ಪೆಟ್ಗಳು ಹಾಸಿರ್ಬೋದಾಗಿರ್ಬೋದು, ನಿನ್ನೆ ಎಲ್ಲ ಬಂದು ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿ ಅಲ್ಲಿ ಸ್ಟೇಜ್ ಮೇಲೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿ ಇಲ್ಲಿ ಕಾರ್ಪೆಟ್ ಎಲ್ಲ ಹಾಸಿದ್ರು. ಅವ್ರು ಪ್ರಧಾನಿಯವ್ರು ಬಂದು ಬಂದು ಎಲ್ಲ ಯೋಗಾಸನ ಮಾಡಿದ್ರು. ನಮಗೆಲ್ಲ ಎಲ್ ಇ ಡಿ ಡಿಸ್ಪ್ಲೇ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಹೆಂಗಿತ್ತು ಅಂದರೆ ಯಾರಿಗೆ ಆದರೂ ಏನೂ ತೊಂದರೆ ಆಗ್ತಾ ಇರಲಿಲ್ಲ. ಎಲ್ಲ ಯೋಗಾಸನ ತುಂಬ ಚೆನ್ನಾಗಿ ಮಾಡ್ತಾ ಇದ್ರು. ಪ್ರತಿಯೊಬ್ಬರಿಗೂ ಅವ್ರವ್ರದೇ ಸ್ಥಾನಗಳಿತ್ತು. ಅಲ್ಲೇ ಅವ್ರವ್ರು ಬಂದು ಕೂತ್ಕೊಂಡು ತುಂಬ ಅಚ್ಚುಕಟ್ಟಾಗಿ ಯೋಗ ಮಾಡ್ಕೊಂಡು ಹೋದ್ರು. ಮೋದಿ ಅವ್ರ ಜೊತೆ ಯೋಗ ಮಾಡಿದ್ರಿ, ಎಷ್ಟು ಖುಷಿ ಆಯ್ತು? ತುಂಬಾ ಖುಷಿ ಆಯ್ತಾ. ಈ ಚಾನ್ಸ್ ಸಿಕ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಾವು ಹುಣಸೂರಿಂದ ಬಂದಿರೋದು, ತುಂಬಾ ಖುಷಿ ಆಯ್ತು ಸರ್. ಈ ಸುಂದರವಾದಂತ ಅರಮನೆ ಮುಂದೆ ಮೋದಿ ಅವ್ರ ಜೊತೆ ಮಾಡೋದಂತ ತುಂಬಾ ಅನುಭವ, ತುಂಬಾ ಚೆನ್ನಾಗಿತ್ತು. ಮರೆಯಕ್ಕಾಗದಿರಂತ ಸರ್. ಫೈನ್, ಸೂಪರ್ ಸರ್. ಫೈನ್. ಮತ್ತೊಬ್ರು ಇದ್ದಾರೆ, ಅವ್ರನ್ನ ಕೇಳೋಣ. ಇವತ್ತು ಮೋದಿ ಅವ್ರ ಜೊತೆಯಲ್ಲಿ ಯೋಗವನ್ನ ಮಾಡಿರ್ತಕ್ಕಂಥದ್ದು ಎಷ್ಟು ಖುಷಿ ಆಯ್ತು? It was a very good experience. This is the first time I came here for the 8th International Yoga. We all enjoyed a lot. I have come from Asvyasa Yoga University. We are doing Masters in Yoga Therapy. Thank you so much. So, bahut shandar experience tha. Jaisa ki hum sabhi jante hain ki aaj ke din International Yoga Day Pradhanmantri Narendra Modi ji ne 8 saal pehle ise sthapit kiya tha. To एज अ योगा टीचर ये बहुत अच्छा एक्सपीरियंस था. मैसूर आकर बहुत शानदार अनुभूति हुई. थैंक यू सो मच. हेली योगदल्ली भाग एल्लरिगू नमस्कार. इवत्तु 8ने अंतर्राष्ट्रीय योग दिनाचरणे ನಮ್ಮ ಮೈಸೂರಲ್ಲಿ ಎಲ್ಲರೂ ಆಚರಿಸ್ತಾ ಇದ್ದೀವಿ. ತುಂಬ ಖುಷಿಯಾಗುತ್ತೆ. ಮತ್ತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಗೆ ಕಾರಣಕರ್ತರಾದಂತಹ ಮೋದಿಜಿಯವರು ನಮ್ಮ ಮೈಸೂರಿಗೆ ಬಂದಿರುವಂಥದ್ದು ಇನ್ನೂ ತುಂಬ ಹೆಮ್ಮೆಯ ವಿಷಯ. ಹಾಗೆ ಸುವರ್ಣ ದಿನ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೋದಿಜಿ. ಇವತ್ತು ಎಲ್ಲರೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ನಾವೆಲ್ಲ ಮೈಸೂರಿನಲ್ಲಿ ಯೋಗ ದಿನಾಚರಣೆನ ಆಚರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮೋದಿಜಿ. ಥ್ಯಾಂಕ್ ಯು ಸೋ ಮಚ್. ಇದು ಯೋಗದಲ್ಲಿ ಭಾಗವಹಿಸಿ ಸಂತೋಷದಿಂದ ಆಚೆ ಬರ್ತಿರುವಂತಹ ಯೋಗ ಭಾಗವಹಿಸಿದಂತಹವರ ಮಾತುಗಳು. ಸಾಕಷ್ಟು ಖುಷಿಯಾಯಿತು. ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಯಲ್ಲಿ ಯೋಗ ಮಾಡುವಂತಹ ಅವಕಾಶ ನಮಗೆ ಒದಗಿ ಬಂದಿತ್ತು. ಇದು ನಿಜಕ್ಕೂ ಒಂದು ರೀತಿ ಹೆಮ್ಮೆಯ ವಿಚಾರ ಅನ್ನುವಂಥ ಮಾತುಗಳನ್ನು ಮೈಸೂರಿನ ಜನರು ಹೇಳ್ತಾ ಇದ್ದಾರೆ. ಮೈಸೂರಿನಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಗೆ ಕಾರಣಕರ್ತರಾದಂತಹ ಮೋದಿಜಿಯವರು ನಮ್ಮ ಮೈಸೂರಿಗೆ ಬಂದಿರುವಂಥದ್ದು ಇನ್ನೂ ತುಂಬ ಹೆಮ್ಮೆಯ ವಿಷಯ. ಹಾಗೆ ಸುವರ್ಣ ದಿನ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮೋದಿಜಿ. ಇವತ್ತು ಎಲ್ಲರೂ ಕೂಡ ಒಂದು ಹಬ್ಬದ ರೀತಿಯಲ್ಲಿ ನಾವೆಲ್ಲ ಮೈಸೂರಿನಲ್ಲಿ ಯೋಗ ದಿನಾಚರಣೆನ ಆಚರಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮೋದಿಜಿ. ಸ್ಫೂರ್ತಿ. ಹಾಗಾಗಿ ಎಲ್ಲರಿಗೂ ನಾನು ಹೇಳೋದು, ಯೋಗ ಮಾಡಿ ಹೆಲ್ತ್ ಎಲ್ಲ ನೋಡ್ಕೋಬೇಕು. ಅದು ಅದೇ ಎಲ್ಲ ಹೆಲ್ತ್ ಬಗ್ಗೆನೆ ಅವರು ಹೇಳಿದರು. ಹೆಲ್ತ್ ಗಂಟೆ ನಾವು 3 ಗಂಟೆಗೆ ಬಂದಿದ್ವಿ. ಮಮತಾ ಅಂತ. ಇಂದು ಇಂಟರ್ನ್ಯಾಷನಲ್ ಯೋಗ ಡೇ ಇದೆ. ಇದು 8ನೇ ಇಂಟರ್ನ್ಯಾಷನಲ್ ಯೋಗ ಡೇ. ಇದು ಮೋದಿಯವ್ರ ಜೋಡಿ ಕಾರ್ಯಕ್ರಮ ಭಾಗವಹಿಸಿ ಬಹಳ ಖುಷಿ ಆಯಿತು. ಅದು ಅವರು ಮೋದಿಯವರಂದ್ರೆ ಒಂದು ಚೈತನ್ಯ ಚಿನ್ಮ ಇದ್ದಂತೆ. ಆ ಚೈತನ್ಯ ಚಿನ್ಮಯದೋಡಿ ಇದ್ದದ್ದು ನಮಗೊಂದು ಅವರು ಮಾಡಿದರು, ಅವ್ರ ಜೋಡಿ ನಾವು ಮಾಡಿದ್ದೀವಿ. ಇದರಿಂದ ಹೆಲ್ತು ವೆಲ್ತು ಅಪರ್ಚುನಿಟಿ ಜಾಸ್ತಿ ಆಗುತ್ತೆ. ಮತ್ತು ಪ್ರತಿಯೊಬ್ಬರು ಯೋಗ ಮಾಡಬೇಕು, ತಮ್ಮ ಆರೋಗ್ಯವನ್ನು ಸುಖವಾಗಿ ಇಟ್ಟುಕೊಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ಯೋಗ ಡೇಯಲ್ಲಿ ಭಾಗವಹಿಸಿದ್ರಿ ಮೋದಿಯವ್ರ ಜೊತೆ ಹೇಳಿ. ಈ 8ನೇ
ಇಂಟರ್ನ್ಯಾಷನಲ್ ಯೋಗ ಡೇ ನಾವು ಇಲ್ಲಿ ಆಚರಿಸಿದ್ವಿ. ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸಮ್ಮುಖದಲ್ಲಿ ಮತ್ತು ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸರ್ ಅವರು ಮುಖಾಂತರ ಅವರ ಮುಂದೆ ನಾವು ಯೋಗ ಡೇ ಆಚರಣೆ ಮಾಡಿದ್ವಿ. ತುಂಬ ಸೊಗಸಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ಥ್ಯಾಂಕ್ಸ್. ಥ್ಯಾಂಕ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.